ಬೆಳ್ಳಿ ಪರದೆ ಮೇಲೆ ಕೆಲವೇ ದಿನಗಳಲ್ಲಿ ತುರ್ತು ನಿರ್ಗಮನ ಆಗುತ್ತೆ. ಅದ್ರ ಜೊತೆಗೆ ಎಕ್ಸ್ಕ್ಯೂಸ್ ಮೀ ಖ್ಯಾತಿಯ ಸುನಿಲ್ ರಾವ್ ಅವರು ಬರೋಬ್ಬರಿ 12 ವರ್ಷಗಳ ನಂತರ ಅವರ ಆಗಮನ ಕೂಡ ಆಗುತ್ತೆ. ಸೊ ಈ ಬಗ್ಗೆ ಅವರೇ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಸುನಿಲ್ ಅವರೇ, ಸಹಜವಾಗಿ ಒಂದು ದೊಡ್ಡ ಗ್ಯಾಪ್ನ ನಂತರ ಬರ್ತಾ ಇರತಕ್ಕಂಥ ಸಿನಿಮಾ, ಬಟ್ ಅದು ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಷ್ಟು ಸ್ಪೆಷಲ್ ಆಗಿದೆ ಒಂದು ಕಂಬ್ಯಾಕ್? ಯಾವಾಗಲೂ ಕಂಬ್ಯಾಕ್ ಸಿನಿಮಾ ಅನ್ನೋದು ಎಲ್ರಿಗೂ ಸ್ಪೆಷಲ್ ಇರುತ್ತೆ. ಇಂಥ ಕಾರಣಕ್ಕೆ ಅಂತ ನಾನು ಸರಿದಿದ್ದು ಅಂತಲ್ಲ, ದೂರ ಸರಿದಿದ್ದು ಅಂತಲ್ಲ, ಬಟ್ ಒಂದು ವಿರಾಮ ಅಂತ ಆಗೇ ಬಿಡ್ತು. ಸೊ ಬರೋಬ್ಬರಿ 10-12 ವರ್ಷ ಆದಮೇಲೆ ನಾನು ಸಿನಿಮಾ ಅಂತ ಮತ್ತೆ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಹಾಗಾಗಿ ತುರ್ತು ನಿರ್ಗಮನ ನನ್ನ ವೃತ್ತಿ ಜೀವನದಲ್ಲಿ ತುಂಬ ತುಂಬ ಒಂದು ವಿಶೇಷವಾದ ಸ್ಥಾನ ಪಡ್ಕೊಂಡಿದೆ. ಒಂದು ಅದು ವೈಯಕ್ತಿಕ ಮಟ್ಟದಲ್ಲಿ ಅಥವಾ ವೃತ್ತಿ ಜೀವನದ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಒಂದು ವಿಶೇಷತೆ ಅಂತಂದರೆ, ಐ ಥಿಂಕ್ ಒಬ್ಬ ಕನ್ನಡಿಗನಾಗಿ, ಬರೀ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ, ಈ ಸಿನಿಮಾದ ಶೀರ್ಷಿಕೆ, ಈ ಸಿನಿಮಾದ ಕಥಾಹಂದರ, ಇದೆಲ್ಲವೂ ಒಂದು ರೀತಿಯಲ್ಲಿ ವಿಶೇಷ ಅಂತ ನನಗನ್ಸುತ್ತೆ. ನಾನು ಈ ಸಿನಿಮಾದಲ್ಲಿ ಮಾಡಿರಲಿಲ್ಲ ಅಂದರೂ, ಬೇರೆ ಯಾವ ನಟನಾದರೂ ಈ ಸಿನಿಮಾ ಮಾಡಿದ್ದಿದ್ರೆ, ನಾನು ಈ ಟ್ರೇಲರ್ ನೋಡಿಬಿಟ್ಟು, ಇದನ್ನು ನೋಡಿಬಿಟ್ಟು ಈ ಸಿನಿಮಾ ನೋಡಲೇಬೇಕಪ್ಪ ಅಂತ ಅನಿಸೋವಂಥ ಒಂದು ರೀತಿಯಲ್ಲಿ ಮೇಕಿಂಗ್ ಆಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ, ಆ ದೃಷ್ಟಿಯಿಂದ ಕೂಡ ನನಗೆ ಈ ಸಿನಿಮಾ ಸ್ಪೆಷಲ್ ಅಂತ ಅನಿಸುತ್ತೆ. ಒಂದು ಉತ್ತಮವಾದ ಬಳುವಳಿ ಆಗಲಿದೆ ಈ ಸಿನಿಮಾ ಕನ್ನಡದ ಪ್ರೇಕ್ಷಕರಿಗೆ. ಒಂದು ಹೊಸತನವನ್ನು, ಒಂದು ವಿಭಿನ್ನತೆಯನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಒಂದು ನಿರೀಕ್ಷೆಯಲ್ಲಿರುವಂಥ ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ಕನ್ನಡದ ಪ್ರೇಕ್ಷಕರಿಗೂ ಇದೊಂದು ಒಳ್ಳೆ ಬಳುವಳಿ ಆಗಲಿದೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಸಿನಿಮಾ ತುಂಬ ತುಂಬ ಮುಖ್ಯ ನನಗೆ. ಸಹಜವಾಗಿ ಒಂದಿಷ್ಟು ಕುತೂಹಲ ಇರುವಂಥದ್ದು ನಿಮ್ಮ ಅಭಿಮಾನಿಗಳಿಗೆ, ಈ ಒಂದು ದೊಡ್ಡ ಹಿಟ್ಟಾಗಿರ್ತಕ್ಕಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ನಂತರ ಸುನಿಲ್ ರಾವ್ ಅವರು ಬ್ರೇಕ್ ತಗೊಳ್ಳೋಕ್ಕೆ ಕಾರಣ ಏನಾಗಿತ್ತು? ಮತ್ತೆ ಸಿನಿಮಾದ ಬಗ್ಗೆ ಆಸಕ್ತಿ ಹೇಗೆ ಶುರುವಾಯಿತು? ನನಗೆ ಆಸಕ್ತಿ ಇದ್ದಂಥ ಪಾತ್ರಗಳನ್ನು ಮಾಡಿದೆ, ಒಂದಷ್ಟು ಸಿನಿಮಾಗಳನ್ನು ಮಾಡಿದೆ. ಸ್ವಲ್ಪ ಆಸಕ್ತಿ ಕುಗ್ಗಿತು ಅಂತಲೂ ಹೇಳಬಹುದು. ಸಾಕು ಅಂತ ಅನ್ನಿಸ್ತು. ಸೊ ದೂರ ಸರಿಬೇಕು ಅಂತ ಅನ್ನಿಸ್ತು. ಒಂದು ಸ್ವಲ್ಪ ದಿವಸದ ಬ್ರೇಕ್ ತೊಗೊಳ್ಬೇಕು, ಒಂದು ವರ್ಷದ್ದೇ ಬ್ರೇಕ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ ಒಂದು ವರ್ಷದ ಬ್ರೇಕು ಸ್ವಲ್ಪ ದೊಡ್ಡದಾಯಿತು. ಬಟ್ ನಂತರ ನಾನು ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ನಲ್ಲಿ ಕಾಣಿಸ್ಕೊಂಡೆ. ಅದು ಅಗೇನ್ ಆ ಕಥೆಯ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ. ಕಥೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ನಾನು ಮಾಡಬೇಕು ಅಂತ ಅನ್ನಿಸ್ತು, ಅದ್ರ ಮೂಲಕ ನಾನು ಮತ್ತೆ ನಟನೆಗೆ ಹಿಂದಿರುಗಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಪೂರಕವಾಗಿ ಒಂದು ಕಥೆ ಬಂತು, ಹಾಗಾಗಿ ನಾನು ಒಪ್ಕೊಂಡೆ. ಅದರ ಬೆನ್ನಲ್ಲೇ ತುರ್ತು ನಿರ್ಗಮನ ಕೂಡ ಆಯಿತು. ತುರ್ತು ನಿರ್ಗಮನ ಸಿನಿಮಾದ ಕಥೆ ಕೂಡ ಹೇಳಿದ್ರು ನನಗೆ, ಈ ಸಿನಿಮಾ ಮಾಡಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಇಷ್ಟು ದಿವಸದ್ದು ಇದರಲ್ಲಿ ಏನು ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ. ಎಲ್ಲಿ ಹೋಗಿದ್ದೆ ಏನು ಅಂದರೆ, ನಾನು ಇಲ್ಲೇ ಇದೆ ಅಂತ ಒಂದು ಸಿನಿಮಾದಿಂದ ಅಥವಾ ನಟನೆಯಿಂದ ಸ್ವಲ್ಪ ದೂರ ಇದ್ದೆ, ಸಾಕು ಅಂತ ಅನಿಸಿತ್ತು. ಮತ್ತೊಂದು ಸ್ವಲ್ಪ ವಿರಾಮ ತೊಗೊಂಡು ಮಾಡಬೇಕು ಅಂತ ಅನಿಸಿತ್ತು. ಆ ವಿರಾಮ ಸ್ವಲ್ಪ ದೊಡ್ಡದಾಯಿತು ಅಷ್ಟೇ.